ಇನ್ನು ಇವತ್ತು ಹಾಸನಕ್ಕೆ ಹೋಗ್ತಾರೆ ರೇವಣ್ಣ ಅನ್ನೋದಿತ್ತು ಬಟ್ ಈಗ ರೇವಣ್ಣ ಅವರು ಹಾಸನಕ್ಕೆ ಹೋಗ್ತಾ ಇಲ್ಲ ಅವರ ಕಾರ್ಯಕ್ರಮಗಳು ಬೇರೆ ಆಗಿದೆ ಸೊ ಹಾಸನದ ಭೇಟಿಯನ್ನು ದಿಢೀರಂತ ರದ್ದು ಮಾಡ್ಕೊಂಡಿದ್ದಾರೆ ತಡರಾತ್ರಿ ಮೈಸೂರು ಚಾಮುಂಡೇಶ್ವರಿ ದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾರೆ ಸೊ ಅದಾದ ನಂತರ ಹಾಸನ ಕಾರ್ಯಕ್ರಮ ಹಾಸನಕ್ಕೆ ಹೋಗಬೇಕಾಗಿತ್ತು ಹಾಸನಕ್ಕೆ ಹೋಗುವಂಥದನ್ನು ನಿಲ್ಸ್ಕೊಂಡಿದ್ದಾರೆ ಸದ್ಯಕ್ಕೆ ವಕೀಲರನ್ನ ಭೇಟಿ ಮಾಡಲಿದ್ದಾರೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ವಕೀಲರೊಂದಿಗೆ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ ಕಾರಣ ಒಂದು ಅವರ ಮೇಲಿರುವಂಥ ಕಿಡ್ನ್ಯಾಪ್ ಪ್ರಕರಣ ಇನ್ನೊಂದು ಕಡೆಗೆ ಅವರ ಮಗನ ಮೇಲೆ ಇರುವಂತಹ ಅಭಿಪ್ರಾಯ ವ್ಯಕ್ತ ಆಗಿದೆ ಸರ್ ನಿನ್ನೆ ಬಂದ ಅಭಿಮಾನಿಗಳೆಲ್ಲ ಕೂಡ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪಾರಪತ್ರ ಪಡಲಿಕ್ಕೆ ಡಿ ಕೆ ಶಿವಕುಮಾರ್ ಮಾಡ್ತಿರೋ ಮಾತು ಸರ್ಕಾರ ಯಾವುದೇ ಆಕ್ಷೇಪಣೆಗಳು ಬಂದರೂ ಕೂಡ ಎಸ್ ಐ ಟಿ ಕಮಿಟಿಯನ್ನು ಫಾರ್ಮೇಷನ್ ಮಾಡಿರ್ತಕ್ಕಂಥದ್ದು ಎನ್ಕ್ವೈರಿ ಕಮಿಟಿಯನ್ನು ಸರ್ಕಾರ ಮಾಡಿದೆ ಸರ್ಕಾರದ ಅಧಿಕಾರಿಗಳಿದ್ದಾರೆ ಅವರು ಸರ್ಕಾರ ಹೇಳಿರತ್ತಾರೆ ಅವ್ರು ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಎಲ್ಲರಲ್ಲೂ ಕೂಡ ಇದೆ ಅವ್ರು ಬೇರೆ ಏನು ಮಾತಾಡಿಲ್ಲ ಆಶೀರ್ವಾದ ಮಾಡಿದ್ರು ಒಳ್ಳೇದಾಗಲಿ ಗೆದ್ದು ಬನ್ನಿ ಭಾರತೀಯ ಜನತಾ ಪಕ್ಷ ಜೆ ಡಿ ಒಟ್ಟಾಗಿ ಕೆಲಸ ಮಾಡಿ ಗೆದ್ದು ಬನ್ನಿ ಅಂತ ಆಶೀರ್ವಾದ ಮಾಡಿದ್ದಾರೆ ಹೋಗ್ತಾ ಇದ್ದಾರೆ ರೇವಣ್ಣವರು ಮೊನ್ನೆ ಅಲ್ಲೇ ಹೋಗಿ ಭೇಟಿ ಮಾಡಿದ್ನಲ್ಲ ಅಲ್ಲೇ ಹೋಗಿ ಭೇಟಿ ಮಾಡಿದ್ದೆ ಅವರು ದೇವರಿದ್ದಾನೆ ನಾನು ಏನೂ ತಪ್ಪು ಮಾಡಿಲ್ಲ ಮಾಡದೇ ಶಿಕ್ಷೆ ಆಯ್ತಲ್ಲ ಅಂಥೇಳಿ ಅವರು ತುಂಬ ಯೋಚನೆ ಮಾಡ್ತಾಯಿದ್ರು ಕೊರಗ್ತಾಯಿದ್ರು ನೆನ್ನೆ ಅವರು ಅದೇ ಹೇಳಿದರು ಮೊನ್ನೆ ದೇವ್ರು ಏನು ಮಾಡ್ತಾರೆ ಮಾಡಲಿ ಅಂಥೇಳಿ ಬಂದ್ಕೊಳ್ಳಿ ಎಲ್ಲ ದೇವಾಲಯಗಳಿಗೂ ದರ್ಶನಕ್ಕೆ ಹೊರಟಿದ್ದಾರೆ ಇವತ್ತು ಇವತ್ತು ಹೋಗ್ತಾ ಇದ್ದಾರೆ ಮನೆಯಲ್ಲಿ ಇವತ್ತಿಲ್ಲ ಇಲ್ಲಿಲ್ಲ ಇಲ್ಲ ಅವ್ರ ಇರಬೇಕು ಇವತ್ತು ನಾವು ಎಮ್ ಎಲ್ ಸಿ ಬಿ ಫಾರಂ ಹೋಗಿ ಬಂದಿದ್ವಿ ದಕ್ಷಿಣ ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರದ್ದು ಸೊ ಇದು ಜಿ ಟಿ ದೇವೇಗೌಡರು ಹೇಳ್ತಾ ಇದ್ದಂಥ ಮಾತು ಅವ್ರು ನಾನು ಅವರು ಪರಪುರ ಅಗ್ರಹಾರದಲ್ಲಿ ಸಂದರ್ಭದಲ್ಲೂ ಕೂಡ ಹೋಗಿ ಭೇಟಿ ಆಗಿದ್ದೆ ಅವಾಗಲೂ ಕೂಡ ಕಣ್ಣೀರು ಹಾಕಿದರು ನಾನು ಮಾಡದ ತಪ್ಪಿಗೆ ನನಗೆ ಈ ರೀತಿಯಲ್ಲಿ ಶಿಕ್ಷೆ ಆಯಿತಲ್ಲ ದೇವರಿದ್ದಾನೆ ನೋಡ್ಕೊಳ್ತಾನೆ ಅನ್ನುವಂಥ ಮಾತನ್ನ ಇದ್ದಾನೆ ಏನು ಮಾಡ್ತಾನೆ ಮಾಡಲಿ ದೇವರು ಅನ್ನೋ ಮಾತನ್ನು ಆಡಿದ್ರಂತೆ ಹಾಗಾಗಿ ಬಂದ ತಕ್ಷಣ ಅವರು ದೇವಸ್ಥಾನಗಳಿಗೇನೆ ಭೇಟಿ ಕೊಡ್ತಾ ಇದ್ದಾರೆ